ರಾಜ್ಯದಲ್ಲಿ ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪರಿವರ್ತಕಗಳು ಹಾಳಾಗಿದ್ದರೆ ಅವುಗಳನ್ನು 24 ಗಂಟೆಯಲ್ಲಿ ಬದಲಾಯಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಇಂಧನ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯದ ಎಲ್ಲ ವಿಭಾಗಗಳಲ್ಲಿ ವಿದ್ಯುತ್ ಪರಿವರ್ತಕ ಬ್ಯಾಂಕ್ಗಳನ್ನು ಆರಂಭಿಸುವ ಉದ್ದೇಶ ಸರ್ಕಾರ ಹೊಂದಿದೆ. ಈ ಹಿನ್ನೆಲೆಯಲ್ಲಿ 24 ಗಂಟೆಯೊಳಗೆ ಕೆಟ್ಟುಹೋದ ಪರಿವರ್ತಕಗಳನ್ನು ಬದಲು ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವುದಿಲ್ಲ. ವಿದ್ಯುತ್ ಪರಿವರ್ತಕಗಳನ್ನು ಬದಲಾಯಿಸಲು ರೈತರಿಂದ ಹಣ ಪಡೆದಿರುವುದು ತಮ್ಮ ಗಮನಕ್ಕೆ ತಂದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯ ಸರ್ಕಾರ ಆಕ್ಷೇಪಣೆಗಳನ್ನು ಕೊಟ್ಟಿದೆ. ಎರಡು ಮೂರು ವಿಷಯಗಳನ್ನು ಈಗಾಗಲೇ ನಾನು ಕೊಟ್ಟಿದ್ದೀವಿ. ನಾನಾಗಲೇ ಹೇಳಿದಂತೆ ಎಲ್ಲ ಗ್ರಾಹಕರಿಗೆ 2025 ರೊಳಗೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಮಾತನ್ನು ಕೇಂದ್ರ ಸರ್ಕಾರ ಕೇಳಿದೆ. ನಿಮಗೆ ಆರ್ ಡಿ ಎಸ್ ಎಸ್ ಸ್ಕೀಮ್ನಲ್ಲಿ ಹಣ ಕೊಡಬೇಕು ಅಂತಾದರೆ ಇದನ್ನು ಪ್ರಾಯೋಗಿಕವಾಗಿ ಮಾಡಿ ಅನ್ನುವಂಥ ಕೇಂದ್ರ ಸರ್ಕಾರ ಹೇಳಿತ್ತು. ನಾವು ಹೇಳಿದ್ವಿ ಈಗ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಇದನ್ನು ಪರಿಶೀಲಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಸಾರ್ವಜನಿಕರು ಎಷ್ಟು ಆಕ್ಷೇಪಣೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತಕ್ಷಣ ಕಣದ್ರ ಮಾಹಿತಿ ಇಲ್ಲ. ನಾನು ತರಿಸ್ಕೊಂಡು ಅದನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೂರನೇದು ಆರೋಗ್ಯ ಕ್ಷೇತ್ರದ ಮೂಲ ಸೌಕರ್ಯಗಳನ್ನು ಸುಧಾರಿಸಲಾಗಿದೆ. ಕೋವಿಡ್ ಸೋಂಕು ಕಾಣಿಸಿಕೊಳ್ಳುವುದಕ್ಕೂ ಮೊದಲು ರಾಜ್ಯದಲ್ಲಿ 587 ಹಾಸಿಗೆಗಳು ಮಾತ್ರ ಆಮ್ಲಜನಕ ಸೌಲಭ್ಯವನ್ನು ಹೊಂದಿದ್ದವು. ಈಗ ಈ ಪ್ರಮಾಣ 4200ಕ್ಕೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಐಸಿಯು ಹಾಸಿಗೆಗಳ ಸಂಖ್ಯೆಯನ್ನು 30156ಕ್ಕೆ ಏರಿಕೆ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದರು. ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಯ ಪ್ರಮಾಣವನ್ನು 320 ಮೆಟ್ರಿಕ್ ಟನ್ನಿಂದ 1200 ಮೆಟ್ರಿಕ್ ಟನ್ಗೆ ಹೆಚ್ಚಿಸಲಾಗಿದೆ ಎಂದರು. ಎರಡೂ ಇಲಾಖೆಗಳಲ್ಲಿ ಸೇರಿ ಕೇವಲ 725 ಮಾತ್ರ ಇದೆ, ಆದರೆ ಇವತ್ತು ನಾವು 3160, ಇದು ಕೂಡ ಸುಮಾರು 5 ಪಟ್ಟು 6 ಪಟ್ಟು ಹೆಚ್ಚು ಮಾಡಿದೆ. ಇನ್ನು ಆಕ್ಸಿಜನ್ ಸ್ಟೋರೇಜ್, ನಮಗೆ ಯಾವ ವ್ಯಾಧಿಯಲ್ಲೂ ಕೂಡ ಯಾವ ಸೋಂಕಿನಲ್ಲೂ ಕೂಡ ಈ ಪ್ರಮಾಣದ ಆಕ್ಸಿಜನ್ ಬೇಕು ಅಂತ ನಿರೀಕ್ಷೆನೇ ಇರಲಿಲ್ಲ ಇಡೀ ವಿಶ್ವದಲ್ಲಿ. ನಮ್ಮಲ್ಲಿ ಕೇವಲ 320 ಮೆಟ್ರಿಕ್ ಟನ್ ಮಾತ್ರ ಅವಕಾಶ ಇತ್ತು ಸ್ಟೋರೇಜ್ ಮಾಡಲಿಕ್ಕೆ ಬಿಫೋರ್ ದ ಕೋವಿಡ್ ವೇವ್. ಇವತ್ತು ನಾವು 1207 ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚು ಮಾಡಿದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪನ್ಯಾಸಕರ ಜ್ಯೇಷ್ಠತೆಯ ಪಟ್ಟಿಯನ್ನು 1 ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ಪ್ರಕಟಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸದಸ್ಯರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಆ ಶಾಲೆಗಳನ್ನ ಚೆನ್ನಾಗಿ ಮಾಡೋದಕ್ಕೆ ಅವರೆಲ್ಲ ಸಜೆಷನ್ಗಳು ತಾನು ಮಾಡುವಂಥದ್ದು ಕೊಡಬೇಕು, ಅಷ್ಟು ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಅವರೆಲ್ಲರನ್ನು ಕರೆದು ಅವರೆಲ್ಲ ಶಾಲೆಯನ್ನು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಪ್ರಯತ್ನ. ಈ ಮಧ್ಯೆ ಸಭಾಪತಿ ಪೀಠದಲ್ಲಿದ್ದ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಶೂನ್ಯ ವೇಳೆ ಕಲಾಪಕ್ಕೆ ಅನುವು ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಸದಸ್ಯರಾದ ಎಸ್ ವಿ ಸಂಕನೂರು, ಮರಿತಿಬ್ಬೇಗೌಡ ಸೇರಿದಂತೆ ಹಲವು ಸದಸ್ಯರು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಬಳಿಕ ಅಪ್ಪಾಜಿಗೌಡ ಅವರ ಪ್ರಸ್ತಾಪಕ್ಕೆ ಉತ್ತರಿಸಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಮಾದಕ ವಸ್ತು ಜಾಲ ಪ್ರಕರಣ ನಿಯಂತ್ರಣಕ್ಕೆ ಪೊಲೀಸರು ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಪೊಲೀಸ್ ಠಾಣೆಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಮಾಹಿತಿ ನೀಡಿದರು. ಇನ್ಫಾರ್ಮೇಶನ್ ಕೊಟ್ಟರೆ ತಕ್ಷಣ ಅದನ್ನು ಮಾಡ್ತಾರೆ. ಟನ್ಗಟ್ಟಲೆ ಇಂಥ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ಬಹುಶಃ ನನಗೆ ಭಯ ಆಗ್ತದೆ, ಅದನ್ನು ಹೋಗಿ ನೋಡಿದಾಗ ಪ್ರದರ್ಶನಕ್ಕೆ ಇಟ್ಟಿದ್ರು ಮೊನ್ನೆ ಭಯ. ಅದನ್ನೆಲ್ಲರೂ ಹಾಗೆ ಬಿಟ್ಟುಬಿಟ್ಟಿದ್ರೆ ನಮ್ಮ ಯುವಕರ ಗತಿ ಏನಾಗ್ತಿತ್ತು ಅಂತ. ಹಾಗಾಗಿ ಇಂಥ ಒಂದು ಜಾಲವನ್ನು ಭೇದಿಸುವಂತಹದ್ದು ನಮ್ಮ ಸರ್ಕಾರದ ಆದ್ಯತೆ. ಖಂಡಿತವಾಗಿ ಇದನ್ನು ಮಟ್ಟ ಹಾಕ್ತೇವೆ. 121 ಮೇಲಿನ ಪ್ರಸ್ತಾವನೆಯನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಕೃಷಿ ಸಂಬಂಧಿ ಕೀಟಗಳು ಮತ್ತು ರೋಗಗಳ ವಿಧೇಯಕ. ಈ ಮಧ್ಯೆ ಕೃಷಿ ಸಚಿವ ಬಿಸಿ ಪಾಟೀಲ್ ಕರ್ನಾಟಕದ ಕೃಷಿ ಸಂಬಂಧಿ ಕೀಟಗಳು ಮತ್ತು ರೋಗಗಳ ತಿದ್ದುಪಡಿ ವಿಧೇಯಕ 2021 ಮಂಡಿಸಿ ಸದನದ ಅಂಗೀಕಾರ ಪಡೆದುಕೊಂಡರು. ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಂಡಿಸಿದ ಬಂಧಿಗಳ ಗುರುತಿಸುವಿಕೆ ಕರ್ನಾಟಕ ತಿದ್ದುಪಡಿ ವಿಧೇಯಕ 2021, ದಂಡ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕ 2021, ಕರ್ನಾಟಕ ಬಂಧಿಖಾನೆ ಅಭಿವೃದ್ಧಿ ಮಂಡಳಿ ವಿಧೇಯಕ 2021ಗಳಿಗೆ ಸದನ ಅನುಮೋದನೆ ನೀಡಿತು. ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಮೊದಲೇ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆಯಲ್ಲಿ